ಸಿಂಹರಾಶಿ ಗ್ರಹಗತಿಯ ದೃಷ್ಟಿಯಿಂದ ಎಲ್ಲರ ಜೊತೆಯಲ್ಲೂ ಕೂಡ ಸಂತೋಷವಾಗಿ ಇರಬಹುದಾದಂತಹ ದಿವಸ ಹಾಗೆ ಸಮಯವನ್ನು ಕಳೆಯಿರಿ ಸಂತೋಷವಾದಂತಹ ದಿನ ನಿಮ್ಮ ಮನಸ್ಸಿಗೆ ಮನೆಗೆ ಎಲ್ಲ ಕಡೆಗಳಿಗೂ ಕೂಡ ಅದು ಪ್ರಭಾವವನ್ನು ಬೀರಲಿ ಅಂತ ಹೇಳಿ ಕೇಳಿಕೊಳ್ಳಿ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಯಶಸ್ವಿ ಆಗತಕ್ಕಂತಹ ದಿವಸ ಇದು ಯಾವ ಕೆಲಸವನ್ನು ನೀವು ಅಂದ್ಕೊಳ್ತಿರೋ ಈ ದಿವಸ ಅದು ಯಶಸ್ವಿ ಆಗುತ್ತೆ ಮನೋಬಲವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಕಾರ್ಯದಲ್ಲಿ ವೃತ್ತಿಯಲ್ಲಿ ಜಯ ಸಿಕ್ಕಿದಾಗ ಮನೋಬಲ ತನ್ನಿಂದ ತಾನೇ ಹೆಚ್ಚಾಗುವಂಥದ್ದು ನಿಮಗೆ ಕಾಣುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅತಿಯಾದಂತಹ ನಂಬಿಕೆಯನ್ನು ಇಟ್ಟುಕೊಳ್ಳಬಾರದು ಕರ್ತವ್ಯದ ದೃಷ್ಟಿಯಲ್ಲಿ ನಿಮ್ಮ ಕೆಲಸವನ್ನು ಮಾಡಬೇಕೇ ಹೊರತು ನಂಬಿಕೆಯನ್ನಿಟ್ಟುಕೊಂಡು ಆ ನಂಬಿಕೆಯಿಂದಲೇ ನನಗೆ ಎಲ್ಲ ಆಗಿಬಿಡುತ್ತೆ ಅಂತೇಳಿ ತಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ ಹಾಗೆ ನಿಮಗೆ ಅಪರಿಚಿತರ ಒಂದು ಪರಿಚಯವಾದರೂ ಕೂಡ ಅಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಬಾರ್ದು ಅನ್ನುವಂಥ ಮಾತನ್ನು ಹೇಳಬೇಕಾಗತ್ತೆ ಕುಟುಂಬದಲ್ಲಿ ಶುಭಕರವಾದಂತಹ ವಾತಾವರಣ ಇರುತ್ತೆ ಅದು ಹಾಗೆ ಮುಂದುವರಿಯಲಿ ಯಾವಾಗಲೂ ಹಬ್ಬದ ವಾತಾವರಣ ಮನೆಯಲ್ಲಿರಲಿ ಅಂತ ಹೇಳಿ ಕೇಳ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂಥದ್ದು ಆಸಕ್ತಿ ಇರುವುದೇ ಇಲ್ಲ ಅಂತ ಹೇಳಿ ಹೇಳಬೇಕಾಗತ್ತೆ ಈ ದಿವಸ ಆದರೂ ಕೂಡ ಬಲವಂತಕ್ಕೆ ಕೆಲವರು ಓದಬಹುದು ಆದರೆ ಅದು ಪ್ರಾಮಾಣಿಕವಾದಂತಹ ಪ್ರಯತ್ನ ಆಗಿರೋದಿಲ್ಲ ಅಂತಹ ವಿದ್ಯೆಗೆ ಏನು ಅಡ್ಡಿ ಇದೆಯೋ ಅದರ ನಿವಾರಣೆಗೋಸ್ಕರವಾಗಿ ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ವಿದ್ಯಾ ಪ್ರತಿಬಂಧಕ ದೋಷ ನಿವೃತ್ತಿಯಾಗಿ ಉತ್ತಮವಾದಂತಹ ವಿದ್ಯೆ ನಿಮಗೆ ಪ್ರಾಪ್ತವಾಗಲಿ ಅಂತ ಹೇಳಿ ಕೇಳ್ಕೊಳ್ಳಿ ಶುಭವಾಗಲಿ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಈ ದಿವಸ ಅಪಘಾತ ಆಗತಕ್ಕಂತಹ ವಾಹನ ಅಪಘಾತ ಆಗತಕ್ಕಂತಹ ಸೂಚನೆ ಕಾಣ್ತಾ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ತಾತ್ಸಾರ ಬೇಡ ಅನಗತ್ಯವಾದಂತಹ ತಿರುಗಾಟವಾಗಲಿ ಅಥವಾ ವಾಹನಗಳ ಮೇಲೆ ಯಾವುದೇ ಬೇರೆ ಪ್ರಯೋಗಗಳನ್ನು ಮಾಡುವಂಥದ್ದಾಗಲಿ ಅದು ಯಾವುದನ್ನು ಕೂಡ ಮಾಡಬಾರ್ದು ಅಂತ ಹೇಳಿ ಹೇಳಬೇಕಾಗತ್ತೆ ಅದನ್ನು ಗಮನಿಸದೇ ಹೋದರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಎನ್ನುವಂತಹ ಮಾತು ಮಾನಸಿಕವಾದಂತಹ ಒತ್ತಡಗಳನ್ನು ದೂರ ಮಾಡ್ತಾ ಹೋಗಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಒತ್ತಡಗಳು ಇದ್ದೇ ಇರುತ್ತೆ ಮಾನಸಿಕವಾಗಿ ಎಲ್ಲಿ ತಿಳಿ ಆಗೋದಿಲ್ಲ ಅಲ್ಲಿ ತೊಂದರೆಗಳು ಹೆಚ್ಚಾಗ್ತಾ ಹೋಗುವಂಥದ್ದು ವೈಯಕ್ತಿಕವಾದಂತಹ ವಿಚಾರಗಳಲ್ಲಿ ಯಾವುದೇ ರೀತಿ ಗೊಂದಲಗಳು ಬೇಡ ನೀವು ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಶಿಸ್ತನ್ನು ಕಾಪಾಡಿಕೊಂಡು ಬಂದಿರ್ತೀರಿ ಅಥವಾ ನಾವಿರೋದು ಹೀಗೆ ಅಂತ ಹೇಳಿ ಅಂದುಕೊಂಡು ಬಂದಿರ್ತೀರಿ ಅಲ್ಲಿ ಏನೋ ಬದಲಾವಣೆಗಳನ್ನು ಮಾಡಲಿಕ್ಕೆ ಹೋಗಿ ಮತ್ತೆ ಮತ್ತೆ ಮಾನಸಿಕವಾದಂತಹ ಒತ್ತಡಗಳಿಗೆ ಸಿಲುಕಿ ಅದರಿಂದ ಎಲ್ಲ ರೀತಿಯ ಕಷ್ಟಗಳನ್ನು ನಿಮ್ಮೆದುರುಗಡೆ ನೀವೇ ತಂದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ಹಣ ವ್ಯಯವಾಗುವಂಥದ್ದಿದೆ ದುಡ್ಡನ್ನು ಖರ್ಚು ಮಾಡ್ತೀರಿ ಆದರೆ ಯಾವುದೇ ರೀತಿಯ ಉಪಯೋಗ ಆಗೋದಿಲ್ಲ ಇದೂ ಕೂಡ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುವಂಥದ್ದು ಬಟ್ಟೆ ವ್ಯಾಪಾರಿಗಳಿಗೆ ನಷ್ಟ ಯಾರು ಬಟ್ಟೆ ವ್ಯಾಪಾರವನ್ನು ಮಾಡ್ತಾಯಿರ್ತೀರಿ ಅದರಲ್ಲೂ ಹೆಚ್ಚಿನದಾಗಿ ಸಿದ್ಧ ಉಡುಪುಗಳು ಅಂತ ಹೇಳಬೇಕು ರೆಡಿಮೇಡ್ ಆ ಬಟ್ಟೆ ವ್ಯಾಪಾರಿಗಳಿಗೆ ಹಣದ ನಷ್ಟ ಆಗತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿ ಕಾಣುವಂತಹ ದಿವಸ ಇದು ಆದಾಯ ಇರುದೇ ಇಲ್ಲ ಅಥವಾ ಅಲ್ಪ ಸ್ವಲ್ಪ ಆದಾಯ ಬಂದರೆ ಅದಕ್ಕೆ ದ್ವಿಗುಣವಾಗಿ ಎರಡು ಪಟ್ಟು ಖರ್ಚು ಇರುತ್ತೆ ಅದೂ ಕೂಡ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ ಕಷ್ಟಗಳೂ ಕೂಡ ದೂರವಾಗಲಿ ಶುಭವಾಗಲಿ ತುಲಾರಾಶಿ ನೀವು ನಾಯಕತ್ವವನ್ನು ವಹಿಸಿಕೊಂಡು ಮಾಡತಕ್ಕಂತಹ ಕೆಲಸ ಎಲ್ಲವೂ ಕೂಡ ಸಫಲತೆಯನ್ನು ಕಾಣುವಂಥದ್ದು ಅಂದರೆ ನಿಮ್ಮ ಲೀಡರ್ಶಿಪ್ ಏನಿದೆ ಅದು ಎಲ್ಲ ರೀತಿಯಿಂದಲೂ ಕೂಡ ಶುಭವನ್ನು ತಂದುಕೊಡ್ತಕ್ಕಂತಹ ಕೆಲಸವಾಗುತ್ತೆ ಬೇರೆಯವರಿಗೂ ಕೂಡ ಉತ್ತಮವಾದಂತಹ ಹೆಸರನ್ನು ತಂದು ಕೊಡುತ್ತೆ ಜೊತೆಗೆ ನೀವು ಇಂತಹ ಮುಂದಾಳತ್ವವನ್ನು ವಹಿಸಿಕೊಂಡಾಗ ಅದು ಸರ್ವೇ ಸಾಮಾನ್ಯವಾಗಿ ಸಮಾಜದಲ್ಲಿ ಕಾಣತಕ್ಕಂಥದ್ದು ಏನು ಅಂತಂದರೆ ಹಲವಾರು ಜನರ ಕಣ್ಣಿಗೆ ನೀವು ಗುರಿಯಾಗ್ತಿರಿ ಅವರ ಕೆಂಗಣ್ಣಿಗೆ ಗುರಿಯಾಗಿದ್ದು ಎಲ್ಲರೂ ಕೂಡ ನಿಮ್ಮ ಬಗ್ಗೆ ಮಾತಾಡಿಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು ಕಲಾ ಪ್ರಪಂಚದ ಹಿರೀಕರಿಗೆ ಗೌರವ ಸಿಗ್ತಕ್ಕಂಥದ್ದು ಯಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ಮಾಡಿ ವಯೋವೃದ್ಧರಾಗಿರ್ತಾರೆ ವಯಸ್ಸಿನಲ್ಲಿ ಹಿರೀಕರಾಗಿರ್ತಾರೆ ಅವರಿಗೆ ಇಂದು ಪುರಸ್ಕಾರಗಳು ಸಿಕ್ಕುವಂತಹದ್ದು ಪುಸ್ತಕ ವ್ಯಾಪಾರಿಗಳಿಗೆ ಲಾಭ ಮತ್ತು ಮನ್ನಣೆ ಸಿಕ್ಕತಕ್ಕಂತಹ ದಿವಸ ವ್ಯಾಪಾರದ ದೃಷ್ಟಿಯಿಂದ ಲಾಭವಾದರೆ ತಾವು ಮಾಡ್ತಿರ್ತಕ್ಕಂತಹ ಸಮಾಜಮುಖಿಯಾದಂತಹ ಕೆಲಸದಿಂದ ವಿಶೇಷವಾದಂತಹ ಮನ್ನಣೆ ಪುರಸ್ಕಾರ ಗೌರವಾದಿಗಳು ಕೂಡ ಸಿಕ್ಕುವಂತಹ ದಿವಸ ಷೇರು ಮಾರುಕಟ್ಟೆಯಿಂದ ಲಾಭ ಹಿಂದೆ ಹೂಡಿಕೆ ಮಾಡಿದಂತಹ ಹಣದ ಲಾಭವಾಗಬಹುದು ಅಥವಾ ತಾವು ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ಇಂದು ಮುಂದುವರೆಯೋದಿಕ್ಕೆ ಅವಕಾಶಗಳಾಗ್ಬೋದು ಇವೆಲ್ಲವೂ ಕೂಡ ಬರುತ್ತೆ ಆದರೆ ಈ ದಿವಸದ ಮಟ್ಟಿಗೆ ಹಣವನ್ನು ಹೂಡಿಕೆ ಮಾಡೋದು ಬೇಡ ಅನ್ನುವಂತಹ ಮಾತನ್ನು ಮತ್ತೆ ಮತ್ತೆ ಹೇಳಬೇಕಾಗತ್ತೆ ಅದರ ಬಗ್ಗೆ ಸ್ವಲ್ಪ ಗಮನಹರಿಸಿ ದಾಂಪತ್ಯದಲ್ಲಿ ಒಳಜಗಳ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಅಂದರೆ ಈ ಕೋಲ್ಡ್ ವಾರ್ ಶೀತಲ ಸಮರ ಏನಿರುತ್ತೆ ಅದು ನಡೀತಾನೆ ಇರುತ್ತೆ ಬೇರೆಯವರಿಗೆ ಅದು ಅರ್ಥ ಆಗೋದಿಲ್ಲ ಮನೆಯಲ್ಲಿ ಮಾತ್ರ ಜಗಳ ತಪ್ಪಿದ್ದಲ್ಲ ಇಂತಹ ಪರಿಸ್ಥಿತಿ ಇರುತ್ತೆ ಇಷ್ಟ ದೇವತ ಆರಾಧನೆಯನ್ನು ಮಾಡಿ ನಿಮಗೆ ಯಾವ ದೇವರು ಇಷ್ಟನೋ ಆ ದೇವರನ್ನು ಮೊರೆ ಹೋಗಿ ನಿಮ್ಮಲ್ಲಿರತಕ್ಕಂತಹ ಈ ಭಿನ್ನಾಭಿಪ್ರಾಯಗಳು ಅಥವಾ ಏನೋ ಮಾತುಕತೆ ಅವೆಲ್ಲವೂ ಕೂಡ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡಲಿ ಅಂತ ಹೇಳಿ ಕೇಳಿಕೊಳ್ಳಿ ಶುಭವಾಗಲಿ ವೃಶ್ಚಿಕ ರಾಶಿ ನಿಮ್ಮ ಕರ್ತವ್ಯಕ್ಕೆ ನೀವು ಬದ್ಧರಾಗಿರಬೇಕು ಅಂದರೆ ಯಾವ ವಿಷಯವನ್ನು ನೀವು ಆಯ್ಕೆ ಮಾಡಿಕೊಂಡಿರ್ತೀರೋ ಅಲ್ಲಿ ನಿಮ್ಮ ಕರ್ತವ್ಯ ಅಥವಾ ನಿಮ್ಮ ಸ್ಥಾನ ನಿಮ್ಮ ಜವಾಬ್ದಾರಿ ಏನಿದೆಯೋ ಅದನ್ನು ಸರಿಯಾದಂತಹ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಇಲ್ಲದಿದ್ದರೆ ಅವಮಾನವಾಗತ್ತೆ ಬೇರೆಯವರೂ ಕೂಡ ನಿಮ್ಮನ್ನು ಅಪಹಾಸ್ಯ ಮಾಡುವಂತಹ ಪರಿಸ್ಥಿತಿ ಒದಗಬಹುದು ಪ್ರೇಮಿಗಳಿಗೆ ಪರಸ್ಪರ ಕಿತ್ತಾಡ್ತಕ್ಕಂತಹ ದಿವಸ ಇದು ಅಂತ ಹೇಳಿ ಹೇಳಬೇಕು ಅಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡಿಕೊಳ್ಬೇಕಾದಂತಹ ಪರಿಸ್ಥಿತಿ ಇರುವುದೇ ಇಲ್ಲ ಬರೀ ಆಗ್ಬೋದು ಅಥವಾ ಏನೋ ವಾದ ವಿವಾದಗಳಾಗ್ಬೋದು ಎಲ್ಲವೂ ಕೂಡ ವಿರುದ್ಧವಾಗಿ ನಡೀತಕ್ಕಂತಹ ಪರಿಸ್ಥಿತಿಯಾಗತ್ತೆ ನಿರಾಶಾ ಭಾವನೆ ಬೇಡ ಅಂತ ಹೇಳಿ ಹೇಳಬೇಕು ಅಂದರೆ ಆಸೆಯನ್ನು ಕಳ್ಕೊಳ್ಳಬಾರ್ದು ಆ ಹೋಪ್ಸ್ನ ಕಳ್ಕೊಂಬಿಟ್ರೆ ನಾವು ಮಾಡ್ತಕ್ಕಂತಹ ಯಾವ ಕೆಲಸವೂ ಕೂಡ ನಮಗೆ ಶುಭವಾಗಿ ಕಾಣೋದೇ ಇಲ್ಲ ಎಲ್ಲಿ ಹೋದರೂ ಕೂಡ ನಮಗೆ ಆ ಋಣಾತ್ಮಕವಾದಂತಹ ಚಿಂತನೆಗಳೇ ನಮ್ಮ ಮನಸ್ಸಿಗೆ ಬರ್ತಾ ಇರುವಂಥದ್ದು ಆದ್ದರಿಂದ ಅದು ಬೇಡ ಅಂತ ಹೇಳಿ ಹೇಳಬೇಕು ವಿದ್ಯಾರ್ಥಿಗಳಿಗೆ ವಿಚಲಿತವಾಗತಕ್ಕಂತಹ ಮನಸ್ಸು ಅಧ್ಯಯನದ ಬಗ್ಗೆ ಏನೋ ಒಂದು ತಾತ್ಸಾರ ಅಥವಾ ಬೇಸರ ಇರತಕ್ಕಂತಹ ಸಮಯ ಅಧ್ಯಯನದ ಸಮಯದಲ್ಲಿ ಆ ರೀತಿ ಬೇಸರವನ್ನು ಮಾಡಿಕೊಂಡ್ರೆ ಭವಿಷ್ಯ ಹೇಗೆ ಇದು ಪ್ರಶ್ನೆಯಾಗಿ ಉಳಿಯುವಂಥದ್ದು ಆದ್ದರಿಂದ ಸ್ಪರ್ಧಾತ್ಮಕವಾದಂತಹ ಜೀವನವೂ ಕೂಡ ಬೇಸರವನ್ನು ತರುತ್ತೆ ಇದೆಲ್ಲವುದರ ಬಗ್ಗೆ ಸರಿಯಾದಂತಹ ಚಿಂತನೆ ಇರಲಿ ಆರೋಗ್ಯದಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಯಗಳಾಗತ್ತೆ ಯಾವುದೇ ರೀತಿ ಗಾಬರಿ ಆಗಬೇಕಾದಂಥದ್ದಿಲ್ಲ ಆರೋಗ್ಯವನ್ನು ಕೂಡ ಸರಿಯಾಗಿ ನೋಡಿಕೊಳ್ಳಿ ಧ್ಯಾನವನ್ನು ಮಾಡಿ ಮನಸ್ಸನ್ನು ಏಕಾಗ್ರತೆ ಮಾಡತಕ್ಕಂತಹ ಕ್ರಮವನ್ನು ತಿಳ್ಕೊಳ್ಳಿ ಆ ಮನಸ್ಸು ಏಕಾಗ್ರತೆಗೆ ಬಂದರೆ ನೀವು ಯಾವುದೇ ಕೆಲಸವನ್ನು ಸಾಧಿಸ್ಬೋದು ಅಲ್ಲಿ ಜಯಶೀಲರಾಗ್ಬೋದು ಅನ್ನುವಂತಹ ಮಾತು ನಿಮಗೆ ಜ್ಞಾಪಕದಲ್ಲಿರಲಿ ಅಂತ ಹೇಳಿ ಸೂಚಿಸುವಂತಹದ್ದು ಶುಭವಾಗಲಿ